ಸರ್, ಈ ಶುಕ್ರ ಸ್ತ್ರೋತೋ ದುಷ್ಟಿ ಇದಕ್ಕೆ ಕಾರಣ ಏನು, ಏನಕ್ಕಾಗತ್ತೆ ಇದು? ಇದು ಈ ಶುಕ್ರ ಉತ್ಪತ್ತಿಗೆ ಎರಡು, ಈ ಉತ್ಪತ್ತಿ ಆಗ ಆರ್ಗನ್ಸೇ ಡ್ಯಾಮೇಜ್ ಆಗುತ್ತೆ ಕೆಲವು ಸಲ, ಅಥವಾ ಶುಕ್ರ ಧಾತು ಡ್ಯಾಮೇಜ್ ಆಗಿರುತ್ತೆ. ಈ ಎರಡು, ಒಂದು ಶುಕ್ರ ಶ್ರೋತಸ್ ದುಷ್ಟಿ ಹೆಂಗಾಗತ್ತೆ ಅಂತ, ಇನ್ನೊಂದು ಶುಕ್ರ ದುಷ್ಟಿ ಹೆಂಗಾಗತ್ತೆ ಅಂತ. ಈ ಶುಕ್ರ ದೋಷದ್ದು ಜನರಲ್ ಆಗಿ ಎರಡನ್ನು ಕ್ಲಬ್ ಮಾಡಿ ಹೇಳ್ಬೋದು ನಾವು. ಕೆಲವು ಜನರಲ್ ಕಾರಣಗಳು ಏನೇನು ಅನ್ನೋದು ನಾನು ವಿವರಿಸ್ತಾ ಹೋಗ್ತೀನಿ ನಿಧಾನವಾಗಿ. ಮೊದಲನೇದು ಅತಿ ಮೈಥುನ. ಇವಾಗ ದಂಪತಿಗಳು ಮಕ್ಕಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅತಿ ಮೈಥುನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಮಾಡ್ರೇಟಾಗಿ ಒನ್ಸ್ ಇನ್ 3 ಡೇಸ್, ಒನ್ಸ್ ಇನ್ 2 ಡೇಸ್ ಆಲ್ಟರ್ನೇಟು ಆ ಓವ್ಯುಲೇಷನ್ ಪೀರಿಯಡಲ್ಲಿ ಅಂತ ಜನರಲ್ ಆಗಿ ಹೇಳ್ತೀವಿ. ಸೊ ಈ ಯಾರಾದರೂ ಗಂಡಸರು ತುಂಬ ಅತಿ ಮೈಥುನದ್ದು ಅಭ್ಯಾಸಗಳೇನಾರಾಯ್ತು, ಸಂತಾನ ಒಳ್ಳೆ ಸಂತಾನ ಪಡಿಬೇಕು ಅಂದಾಗ ಅತಿಯಾಗಿ ಮೈಥುನ ಮಾಡ್ಕೋಬೋದು. ಇವಾಗ ಈಗಿನ ಕಾಲದಲ್ಲಿ ಅಡೋಲೆಸೆಂಟ್ಸು, ಟೀನೇಜು, ಇಂಟರ್ನೆಟ್ ಇನ್ಫ್ಲುಯೆನ್ಸಿಂದ ಕೆಲವು ಸಲ ಈ ಬೇರೆ ಬೇರೆ ರೀತಿಯಲ್ಲಿ ಹಸ್ತ ಮೈಥುನ ಇರಲಿ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೋದು, ಅವು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಆದಷ್ಟು ಈ ಮಕ್ಕಳಿಗೆ ಜಾಸ್ತಿ ಗಿಲ್ಟ್ ಆಗದೇ ಇರೋಂಗೆ ವಿಚಾರ ತಿಳಿಸಿ ಪ್ರಮಾಣ ಸ್ವಲ್ಪ ಅದು ಕಮ್ಮಿ ಮಾಡ್ಕೊಬೇಕಾಗತ್ತೆ. ಅಭ್ಯಾಸಗಳೆಲ್ಲ ಕೆಟ್ಟ ಅಭ್ಯಾಸಗಳು, ಇದು ಅಷ್ಟೆಲ್ಲ ಒಳ್ಳೇದಲ್ಲ ಇದು. ಸೊ ಹಂಗೆ ಅತಿ ಮೈಥುನ ಮಾಡೋದು ತುಂಬ ಒಳ್ಳೇದಲ್ಲ. ಎರಡನೇದು, ತಿರ್ಗಾ ಅತಿ ಮೈಥುನ ಮಾಡೋದು ಒಳ್ಳೇದಲ್ಲ, ತುಂಬ ಬ್ರಹ್ಮಚರ್ಯ ಮಾಡೋದು ಒಳ್ಳೇದಲ್ಲ. ಕಂಪ್ಲೀಟಾಗಿ ಇಂಟೋ ಕೋರ್ಸೇ ಮಾಡಲ್ಲ, ಬರೀ ಮಕ್ಕಳಾಗ ಟೈಮಲ್ಲಿ ಮಾತ್ರ ಮಾಡೋದು. ಇದು ಮಾಡೋದಿದ್ರೆ ಮೆಕ್ಯಾನಿಸಮ್ ವರ್ಕ್ ಆಗಲ್ಲ. ಇವಾಗ ನಿಮ್ಮ ಹತ್ರ ಒಂದು ಗಾಡಿ ಇದೆ, ಆ ಗಾಡಿನ ನೀವು ಅವಾಗವಾಗ ಪೆಟ್ರೋಲ್ ಹಾಕಿ ತಿರುಗಿಸ್ತಾ ಇರಬೇಕು. ಆವಾಗ ಗಾಡಿ ಹೆಂಗೆ ತಿರುಗತ್ತೆ, ಎಷ್ಟು ಸ್ಪೀಡಾಗಿ ಹೋಗುತ್ತೆ ಏನು ಅಂತ ಗೊತ್ತಾಗತ್ತೆ. ಮೈಥುನನು ಹಂಗೆ ಒಂದು ಮದುವೆ ನಂತರ ಹೆಂಡತಿಯರ ಜೊತೆ, ಹೆಂಡತಿ ಗಂಡ ಹೆಂಡತಿಗಳು ಹೆಂಗೆ ಈ ಸೆಕ್ಷುವಲ್ ಇಂಟೋ ಕೋರ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು, ಮೈಥುನ ಹೆಂಗೆ ಮಾಡೋದು ಅನ್ನೋದು ಒಂದು ಒಂದು ತಿರ್ಗಾ ನೀವು ಒಂದು ನರ್ಸರಿ ಕ್ಲಾಸಿಂದ ಸೇರ್ಕೊಂಡು ಕಲಿಯೋದು. ಈ ಮದುವೆ ಆಗದೆ ಒಂದು ಅದು ಒಂದು ಸ್ಕೂಲು, ಅದರಲ್ಲಿ ನೀವು ಮೈಥುನ ಹೆಂಗೆ ಮಾಡೋದು ಅನ್ನೋದು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀರಾ. ಇದು ಮೊದಲನೇ ವರ್ಷ, ಎರಡನೇ ವರ್ಷ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೆಂಗೆ ಅದರಿಂದ ಒಳ್ಳೆ ಸಂತಾನ ಪಡಿಬೇಕು, ಒಳ್ಳೆ ಸೆಕ್ಷುವಲ್ ಎಕ್ಸ್ಪೀರಿಯೆನ್ಸ್ ಪಡಿಬೇಕು ಅನ್ನೋದು ಕಲ್ತ್ಕೊಂಡು ಹೋಗ್ತೀರಾ. ಸೊ ತುಂಬ ತುಂಬ ಬ್ರಹ್ಮಚರ್ಯ ಮಾಡೋದು ಒಳ್ಳೇದಲ್ಲ. ಕೆಲವು ಪೇಷಂಟ್ಸ್ ಗಂಡಸರು ನೋಡಿರ್ತೀನಿ, ಕೆಲವರಲ್ಲಿ ಸ್ಪರ್ಮ್ ಡಿಫೆಕ್ಟ್ಸು ಅದೆಲ್ಲ ಬರೋರು ಜಾಸ್ತಿ ಕಂಪ್ಲೀಟಾಗಿ ಸೆಕ್ಷುವಲ್ ನಾಲೆಜೇ ಇರಲ್ಲ ಅವರಿಗೆ. ಡಿಗ್ರಿ ಕಾಲೇಜ್ ಮುಗಿಸಿ ಬರೋವರೆಗೂ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ, ಒಂದು ಇಜಾಕ್ಯುಲೇಷನ್ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ಇಂಥವ್ರಿಗೆ. ಇಂಥವರಲ್ಲಿ ಮದುವೆ ಆಗಿದ ಮೇಲೆ ಸ್ವಲ್ಪ ಕಷ್ಟಗಳು ಆ ರಿಪೋರ್ಟ್ಸಲ್ಲಿ, ಯಾಕಂದರೆ ಆ ಸ್ಪರ್ಮ್ ಉತ್ಪತ್ತಿಗೆ ಆ ಒಂದು ಒಂದು 18-19 ವಯಸ್ಸಲ್ಲಿ ಒಂದು ಸ್ವಲ್ಪ ಇಜಾಕ್ಯುಲೇಷನ್ ಏನು ಅನ್ನೋದು ಒಂದು ಕಲ್ಪನೆ ಒಂದು ಗಂಡಸರಿಗೆ, ಗಂಡು ಹುಡುಗರಿಗೆ ಸ್ವಲ್ಪ ಬಂದಿರಬೇಕು, ಅದು ಗೊತ್ತಾಗಿರ್ಬೇಕು, ಎಕ್ಸ್ಪೀರಿಯೆನ್ಸು ಆಗಿರಬೇಕು. ಸ್ವಲ್ಪ ಅದೇನಾಗುತ್ತೆ ಅಂದರೆ ಅದು ರೆಗ್ಯುಲರಾಗಿ ಒಂದು ಇದು ಸಿಚುಯೇಷನ್ ಆದಾಗ ಒಳ್ಳೆ ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ಆ ಬ್ರಹ್ಮಚರ್ಯನೂ ಒಳ್ಳೇದಲ್ಲ, ಅತಿ ಮೈಥುನ ಬ್ರಹ್ಮಚರ್ಯನೂ ಒಳ್ಳೇದಲ್ಲ, ಅತಿ ವ್ಯಾಯಾಮನೂ ಒಳ್ಳೇದಲ್ಲ. ತುಂಬ ಎಕ್ಸಸೈಸ್ ಮಾಡೋದು. ಇವಾಗ ದಂಪತಿಗಳು ಸಂತಾನ ಉತ್ಪತ್ತಿಗೆ ಪ್ರಯತ್ನ ಪಡೋವಾಗ ತುಂಬ ವ್ಯಾಯಾಮ ಮಾಡೋದು ಒಳ್ಳೇದಲ್ಲ. ಬೆಳಗ್ಗೆ ಹೋಗಿ 1 ಅವರ್ ಜಿಮ್ ವರ್ಕೌಟ್ ಮಾಡಿಬರೋದು, ಅಥವಾ ತುಂಬ ಓಡೋದು, 1 ಅವರ್ ಓಡೋದು, ಸೈಕ್ಲಿಂಗ್ ಮಾಡೋದು, 2-2, 3-3 ಗಂಟೆ ಸೈಕ್ಲಿಂಗ್ ಮಾಡಿ ಬಂದು ರಾತ್ರಿ ಸಂಭೋಗ ಮಾಡಬೇಕು ಮಕ್ಕಳು ಪಡೋದಕ್ಕೆ ಅಂದರೆ, ನೀವು ಹೆಂಗೆ ಸುಸ್ತಾಗಿರ್ತೀರೋ ನಿಮ್ಮ ಸ್ಪರ್ಮ್ಸ್ ಅಣುಗಳು ಅಷ್ಟೇ ಸುಸ್ತಾಗಿರುತ್ತೆ. ಸೊ ಅದು ಏನಂತಾರೆ, ಒಂಥರ ಈ ಲೋಕಪುರುಷ ಸಿದ್ಧಾಂತ ಅಂತ. ಎಲ್ಲಿ ಪ್ರಪಂಚದಲ್ಲಿ ಮೇಲೆಲ್ಲ ಒಳಗಡೆನೂ ಹಂಗೆ ಆಗುತ್ತೆ ಅಂತ. ಸೊ ನೀವು ಸುಸ್ತಾಗಿದ್ರೆ ಅದೇ ನಿಮ್ಮ ಸ್ಪರ್ಮ್ಸ್ಗೂ ಎಫೆಕ್ಟ್ ಆಗುತ್ತೆ ಅಂತ. ಅತಿ ವ್ಯಾಯಾಮನೂ ಒಳ್ಳೇದಲ್ಲ. ಏನಾಗುತ್ತೆ, ಆ ಟೆಸ್ಟೋಸ್ಟೆರೋನ್ ಬಾಡಿಯಲ್ಲೆಲ್ಲ ಪ್ರೊಡಕ್ಷನ್ ಆಗೋದು, ನೀವು ವ್ಯಾಯಾಮದಲ್ಲಿ ಹಾಕ್ಬಿಡ್ತೀರ. ತುಂಬ ಬಿಸಿಲಲ್ಲಿ ಹೋಗಿ ಕೆಲಸ ಮಾಡ್ಕೊಂಬಂದ್ರಿ, ಅಥವಾ ತುಂಬ ವಾಕಿಂಗ್ ಏನಾರು ಮಾಡ್ಕೊಂಬಂದ್ರಿ, ಪಾದಯಾತ್ರೆಗಳೆಲ್ಲ ಮಾಡ್ಕೊಂಬಂದ್ರಿ, ಆ ಟೈಮಲ್ಲಿ ಸಂಭೋಗ ಮಾಡೋದು ಇದು ಮಾಡಬಾರ್ದು. ಆ ಓವ್ಯುಲೇಷನ್ ಟೈಮಲ್ಲಿ ನೀವು ಇಂಟರ್ ಕೋರ್ಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಈ ಆ್ಯಕ್ಟಿವಿಟೀಸ್ ಇಟ್ಕೊಂಬಿಡಿ, ಟ್ರೆಕ್ಕಿಂಗ್ ಇಟ್ಕೊಡೋದು, ಓವ್ಯುಲೇಷನ್ ನಾಳೆ ಇರುವಾಗ ಇವತ್ತು ಹಿಂದಿನ ದಿವಸ ಟ್ರೆಕ್ಕಿಂಗ್ ಮಾಡೋದು, ಎಸ್ಪೆಷಲಿ ಗಂಡಸರು ಮಾಡ್ಕೊಂಡು ಒಂದು ರೆಸ್ಟ್ ತೊಗೊಳ್ಳಿ. ಒಂದು ಸ್ವಲ್ಪ ಮಾಡ್ರೇಟ್ ಎಕ್ಸಸೈಸ್ ಇರಬೇಕು, ಅತಿ ವ್ಯಾಯಾಮ ಒಳ್ಳೇದಲ್ಲ. Click on the bell icon to watch our latest videos.